अश्वत्थ नारायण मंदिर बेकाद्रे कटली राम आंजनेय जोतेगे इवर मंदिर कटली सचिव अश्वत्थ नारायण कालेळेदिद्दारे डीके शिवकुमार रामन जोते अश्वत्थ मंदिर बेकाद्रू कटली राम मंदिर कटली यार बेड अंतिद्दारे अंत बेळगावियल्ली डीके शिवकुमार प्रतिक्रिये नीडिद्दारे। जिला मंत्री और कट बेड अंत यार हेल्ता इदारे और यार ना तड़ीतीवा राम मंदिर कटली सीता मंदिर कटली आंजने मंदिर कटली शिवन मंदिर कटली अश्वत्थनारायण दे मंदिर कटली नमगेन बेजार ऐन नारायण नानु 35 वर्षदिंद इंत इवरु ड्रैगन फ्रूट कृषि माडि प्रति एकरेगे ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಗಂಡುಗಳನ್ನ ಬಹಳ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಗಣಪತಿ ಈ ಬಾರಿ ಬಜೆಟ್ ಘೋಷಣೆ ಮಾಡಬಹುದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಉತ್ತರ ಭಾರತದಂತೆ ದಕ್ಷಿಣ ಭಾರತದಲ್ಲಿಯೂ ಕೂಡ ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತ ಅಶ್ವತ್ಥ ನಾರಾಯಣ ಹೇಳಿದ್ದಕ್ಕೆ ಡಿಕೆ ಶಿವಕುಮಾರ್ ಯಾವ ರೀತಿಯಾಗಿ ಅವರಿಗೆ ಕಾಲ್ ಎಳೆದಿದ್ದಾರೆ ಇವರಿಬ್ಬರ ನಡುವಿನ ವಾಕ್ ಸಮರ ಹೇಗಿತ್ತು ಜನವಿ ಖಂಡಿತ ಎಲ್ಲೋ ಒಂದು ಕಡೆ ಹಳೆ ಮೈಸೂರು ಭಾಗವನ್ನೇ ಟಾರ್ಗೆಟ್ ಮಾಡ್ಕೊಂಡಂತಹ ರಾಜ್ಯ ಬಿಜೆಪಿ ನಾಯಕರು ಈಗ ಹೊಸದಾದಂಥ ಒಂದು ಪ್ರಸ್ತಾವನೆಯನ್ನು ಆರಂಭ ಮಾಡಿದ್ದಾರೆ ರಾಮನಗರದ ರಾಮದೇವರ ಬೆಟ್ಟದಲ್ಲಿ ಪ್ರಮುಖವಾಗಿ 13 ಎಕರೆ ಜಾಗದಲ್ಲಿ ಒಂದು ರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕು ಈ ರಾಮ ಮಂದಿರ ನಿರ್ಮಾಣ ಆಗಿದೆಯಾದಲ್ಲಿ ಒಂದಷ್ಟು ದಕ್ಷಿಣ ಕರ್ನಾಟಕದಲ್ಲಿ ಅಯೋಧ್ಯೆ ರೀತಿಯಲ್ಲಿ ಹೇಗಿದೆಯೋ ಇವತ್ತು ದೇವರ ದರ್ಶನ ಮಾಡೋದಕ್ಕೆ ಸಿದ್ಧತೆ ಆಗ್ತಿದೆಯೋ ಅದೇ ಮಾದರಿಯಲ್ಲಿ ಕೂಡ ಈಗಾಗಲೇ ದಕ್ಷಿಣ ಕರ್ನಾಟಕದಲ್ಲೂ ಕೂಡ ಇಂತಹದ್ದೊಂದು ರಾಮ ಮಂದಿರ ನಿರ್ಮಾಣ ಆದರೆ ಧಾರ್ಮಿಕ ಕೇಂದ್ರವನ್ನಾಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಿರುವಂಥದ್ದು ಈಗಾಗಲೇ ಅಶ್ವತ್ಥ ನಾರಾಯಣರು ಸಿಎಂ ಬಸವರಾಜ ಬೊಮ್ಮಾಯಿಯವರಿಗೆ ಒಂದು ಪತ್ರ ಕೂಡ ಬರೆದಿದ್ದಾರೆ ಪ್ರಮುಖವಾಗಿ ಇನ್ನು ಏನಾದರೂ ಕೂಡ ಅವರ ಪ್ರಸ್ತಾವನೆಗೆ ಆಧರಿಸಿ ಮುಂದಿನ ಬಜೆಟ್ನಲ್ಲಿ ಏನಾದರೂ ಕೂಡ ಈ ರಾಮ ಮಂದಿರಕ್ಕೆ ಅಂದರೆ ವಿಶೇಷವಾಗಿ ಮುಜರಾಯಿ ಇಲಾಖೆಗೆ ಒಳಪಡುವಂತಹ ಈ ರಾಮ ಮಂದಿರ ನಿರ್ಮಾಣಕ್ಕೆ ಒಂದಷ್ಟು ಬಜೆಟ್ನಲ್ಲಿ ಹಣ ತೆಗೆದಿಡುವಂಥ ಸಾಧ್ಯತೆಗಳಿರುತ್ತೆ ಇನ್ನು ಅಸಲಿ ವಿಚಾರಗಳು ಒಂದಷ್ಟು ವಿಚಾರಗಳ ಚರ್ಚೆ ಮಾಡೋದಾದರೆ ಪ್ರಮುಖವಾಗಿ ಚುನಾವಣೆ ಹತ್ರ ಆಗ್ತಾ ಇದೆ ಈಗಾಗಲೇ 2023ಕ್ಕೆ ವಿಧಾನಸಭೆ ಚುನಾವಣೆ ಆಗ್ತಾ ಇದ್ರೆ 2024ಕ್ಕೆ ಲೋಕಸಭಾ ಚುನಾವಣೆ ಕೂಡ ಹತ್ರ ಆಗ್ತಿರುವಂಥದ್ದು ಈ ನಿಟ್ಟಿನಲ್ಲಿ ಹಳೆ ಮೈಸೂರು ಭಾಗವನ್ನೇ ವಿಧಾನಸಭೆಯಲ್ಲಿ ಟಾರ್ಗೆಟ್ ಮಾಡ್ಕೊಂಡಿದ್ರು ಕೂಡ ಒಂದಷ್ಟು ಲೋಕಸಭಾ ಚುನಾವಣೆಗೂ ಕೂಡ ಇದೊಂದು ಆಧಾರವಾಗಿರುವಂಥ ಸಾಧ್ಯತೆಗಳಿರುತ್ತೆ ನಾನು ನೋಡಿರುವ ಹಾಗೆ ಈಗಾಗಲೇ ಉತ್ತರ ಪ್ರದೇಶದಲ್ಲಿರುವಂತಹ ಅಯೋಧ್ಯೆ ನಿರ್ಮಾಣ ಸಂಪೂರ್ಣವಾಗಿ ಕಾಮಗಾರಿ ಆಗಬೇಕಂತಂದ್ರೆ ಅದು ಲೋಕಸಭೆ ಚುನಾವಣೆ ಹತ್ತಿರವಾಗಬೇಕು ಈ ನಿಟ್ಟಿನಲ್ಲಿ ರಾಜ್ಯದಲ್ಲೂ ಕೂಡ ವಿಧಾನಸಭೆ ಚುನಾವಣೆ ಜೊತೆಗೆ ಲೋಕಸಭೆ ಚುನಾವಣೆ ಈ ಎರಡಕ್ಕೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ಓಟ್ಗಳನ್ನು ಕ್ರೋಢೀಕರಿಸಬೇಕು ಈ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ನಾಯಕರ ಚಿಂತನೆ ಆಗಿತ್ತು ಈಗಾಗಲೇ ಅಶ್ವತ್ಥ ನಾರಾಯಣ ಅವರು ಕೂಡ ಒಂದಷ್ಟು ಪ್ರಸ್ತಾವನೆ ಕೊಟ್ಟಿದ್ರು ಕೂಡ ಮುಂದಿನ ಬಜೆಟ್ನಲ್ಲಿ ಅಂದರೆ ಸಿಎಂ ಬಸವರಾಜ ಬೊಮ್ಮಾಯಿಯವರು ಒಂದಷ್ಟು ಹಣಗಳನ್ನು ಇಡುವಂಥ ಸಾಧ್ಯತೆ ಇರುತ್ತೆ ಅಂತ ಅಶ್ವತ್ಥ ನಾರಾಯಣ ಅವರು ಈ ಹೇಳಿಕೆಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಇನ್ನು ಡಿಕೆ ಶಿವಕುಮಾರ್ ಅವರು ಯಾಕೆ ಇದಕ್ಕೆ ಪ್ರತಿಕ್ರಿಯೆ ಮಾಡ್ತಾರೆ ಅಂತಂದರೆ ನೋಡಿ ಹಳೆ ಮೈಸೂರು ಭಾಗ ಹೇಳಿ ಕೇಳಿ ಕಾಂಗ್ರೆಸ್ ಮತ್ತು JDS ಅವರ ಭದ್ರಕೋಟೆ ಈ ನಿಟ್ಟಿನಲ್ಲಿ ಯಾರೇ ಆದರೂ ಕೂಡ ಒಂದಷ್ಟು ಅಭಿವೃದ್ಧಿ ಕೆಲಸ ಆಗಲಿ ಅಥವಾ ಧಾರ್ಮಿಕ ವಿಚಾರದಿಂದ ಓಟ್ಗಳನ್ನು ಪಡೆಯುವ ಪ್ರಯತ್ನ ಮಾಡಿದರೂ ಕೂಡ ಇದೆಲ್ಲ ಒಂದು ಕಡೆ ಕಾಂಗ್ರೆಸ್ ಮತ್ತು JDS ಅವರ ಒಂದಷ್ಟು ಕೆಂಗಣ್ಣಿಗೆ ಗುರಿಯಾಗುವಂಥ ಸಬ್ಜೆಕ್ಟ್ ಆಗಿರುತ್ತೆ ಈ ನಿಟ್ಟಿನಲ್ಲಿ ನೇರವಾಗಿ ವ್ಯಂಗ್ಯವಾಡಿಯೇ ಒಂದಷ್ಟು ತಮಾಷೆಯಾಗಿ ಮಾತನಾಡಿದಂತಹ ಡಿಕೆ ಶಿವಕುಮಾರ್ ಅವರು ನೋಡಿ ರಾಮನಗರ ಜಿಲ್ಲೆಯ ಉಸ್ತುವಾರಿಯಾಗಿ ಈಗಾಗಲೇ ಅಶ್ವತ್ಥ ನಾರಾಯಣ ಅವರು ಆಯ್ಕೆಯಾಗಿದ್ದಾರೆ ಆದರೆ ಇಲ್ಲಿ ಪ್ರಮುಖವಾಗಿ ಅವರು ರಾಮನಗರ ಜಿಲ್ಲೆಯನ್ನು ಕ್ಲೀನ್ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಕ್ಲೀನ್ ಮಾಡಿರೋದನ್ನು ನೋಡಲಿ ಈಗ ವಿಚಾರ ಏನು ಅಂತಂದರೆ ಅವರು ರಾಮ ಮಂದಿರ ಆದರೂ ಕಟ್ಟಲಿ ಸೀತಾ ಮಂದಿರವಾದರೂ ಕಟ್ಟಲಿ ಆಂಜನೇಯ ಮಂದಿರವಾದರೂ ಕಟ್ಟಲಿ ಕೊನೆಗೆ ಅಶ್ವತ್ಥ ನಾರಾಯಣ ಮಂದಿರವಾದರೂ ಕಟ್ಟಲಿ ಅನ್ನೋ ಮೂಲಕ ಒಂದಷ್ಟು ಲೇವಡಿ ಮಾಡುವ ಕೆಲಸವನ್ನು ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮೂರೂ ಪಕ್ಷಗಳು ಹಳೆ ಮೈಸೂರು ಭಾಗವನ್ನೇ ಕೇಂದ್ರವಾಗಿಟ್ಕೊಂಡು ಒಂದಷ್ಟು ಓಟ್ಗಳನ್ನು ಕ್ರೋಢೀಕರಿಸೋಕೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಈಗಾಗಲೇ ಅಶ್ವತ್ಥ ನಾರಾಯಣ ಅವರು ಹಳೆ ಮೈಸೂರು ಭಾಗದ ಒಂದಷ್ಟು ಜವಾಬ್ದಾರಿ ಕೊಟ್ಟಿದ್ರು ಕೂಡ ಅವರು ಧಾರ್ಮಿಕ ಜೊತೆಗೆ ಹಿಂದುತ್ವದ ಆಧಾರದ ಮೇಲೆ ಈ ಭಾಗದಲ್ಲಿ ಓಟ್ಗಳು ಹೊಡಿಬೋದಾ ಈ ನಿಟ್ಟಿನಲ್ಲಿ ಚರ್ಚೆ ಆಗ್ತಿರುವಂಥದ್ದು ಹಾಗಾಗಿ ಅಶ್ವತ್ಥ ನಾರಾಯಣ ಅವರು ಮುಂದಿನ ದಿನಗಳೇನಾದರೂ ಕೂಡ ಈ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದೆಯಾದಲ್ಲಿ ರಾಮನಗರ ಚಾಮರಾಜನಗರ ಮೈಸೂರು ಹಾಸನ ಈ ಎಲ್ಲ ಭಾಗದಲ್ಲೂ ಒಂದಷ್ಟು ಧಾರ್ಮಿಕ ಕೇಂದ್ರ ಇದೆಯಲ್ಲ ಅಥವಾ ದಕ್ಷಿಣ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿ ಅಯೋಧ್ಯೆ ಉತ್ತರ ಪ್ರದೇಶದ ಅಯೋಧ್ಯೆ ಮಾದರಿಯಲ್ಲೇ ನಮ್ಮಲ್ಲೂ ಇದೆಯಲ್ಲ ಅನ್ನೋದು ಕೂಡ ಒಂದಷ್ಟು ಧಾರ್ಮಿಕ ನಂಬಿಕೆಗಳು ಬರುತ್ತೆ BJP ಸರ್ಕಾರದ ಪರವಾಗಿ ಜನ ನಿಲ್ತಾರೆ ಈ ನಿಟ್ಟಿನಲ್ಲಿ ಓಟ್ಗಳನ್ನು ಗಳಿಸೋಕೆ ಒಂದಷ್ಟು ಪ್ರಯತ್ನ ಆಗ್ತಾ ಇದೆ ಇದು ಕೇವಲ ರಾಜ್ಯ ನಾಯಕರ ಚಿಂತೆಯ ಜೊತೆಗೆ ಅಂದರೆ ಇದಷ್ಟು ಅಭಿವೃದ್ಧಿ ಮಾಡಿ ಅಯೋಧ್ಯೆ ನಿರ್ಮಾಣ ಮಾಡುವುದರ ಜೊತೆಗೆ ನೋಡಿ
ಯುಪಿಯ ಸಿಎಂ ಯೋಗಿ ಆದಿತ್ಯನನ್ನ ಕರೆಸಿ ಇದರ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಡಬೇಕು. ಅವರೇನಾದರೂ ಕೂಡ ಆದ್ರೆ ಹಳೆ ಮೈಸೂರು ಭಾಗದಲ್ಲಿ ಈಗಾಗಲೇ ಯೋಗಿ, ಪ್ರಧಾನಿ ಮೋದಿ, ಅಮಿತ್ ಶಾ ಇವರಿಗೆ ಇರುವಂತಹ ಒಂದಷ್ಟು ಓಟ್ಗಳ ಗಳಿಕೆ ಪ್ರಮಾಣ ಇದೆಯಲ್ಲ, ಅವ್ರು ಬಂದ ತಕ್ಷಣವೇ ಒಂದಷ್ಟು ಮನಸ್ಥಿತಿಗಳು ಬೇರೆ ಆಗುತ್ತೆ, ಒಂದಷ್ಟು ಅಲ್ಲಿ ಇರುವಂತಹ ಪ್ರದೇಶದ ಒಂದಷ್ಟು ಓಟ್ಗಳ ಗಳಿಕೆಗಳಿಗೆ ಒಂದಷ್ಟು ಹತ್ರ ಆಗುತ್ತೆ. ಈ ನಿಟ್ಟಿನಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನೇ ಕರೆಸಬಹುದಲ್ಲ ಒಂದಷ್ಟು ಈ ರೀತಿಯಾಗಿ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು ಜನವೇ. ಮುಂದಿನ ದಿನಗಳಲ್ಲಿ ಅದಷ್ಟು ಬಜೆಟ್ಗಳೆಲ್ಲ ಒಂದಷ್ಟು ವಿಚಾರಗಳು ಚರ್ಚೆ ಆಗಬೇಕಾಗುತ್ತೆ ಹಣಕಾಸಿನ ವಿಚಾರವಾಗಿ ಕೂಡ. ಹೀಗಾಗಿ ಈಗಾಗಲೇ ಅಶ್ವಥ್ ನಾರಾಯಣ ಅವರು ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಪತ್ರ ಬರೆದಿರುವಂಥದ್ದು, ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಲ್ಲಿ ಅಯೋಧ್ಯೆ ನಿರ್ಮಾಣ ಆಗುತ್ತೆ ಅನ್ನೋದು ಕೂಡ ಒಂದಷ್ಟು ಚರ್ಚೆ ಆಗುವಂತ ಸಾಧ್ಯತೆಗಳು ಇರುತ್ತೆ ಜಾನವಿ. ಥ್ಯಾಂಕ್ ಯು ಗಣಪತಿ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.